ನಾಳೆ ಅಂದರೆ ಗುರುವಾರದ ದಿನ ಮಾರ್ಚ್ ಹತ್ತೊಂಬತ್ತನೆಯ ತಾರೀಕು ಪಾಪ ವಿಮೋಚನೆ ಏಕಾದಶಿ ದಿನ ಇದೆ ಅವತ್ತಿನ ದಿನ ಅಂದರೆ ನಾಳೆಯ ದಿನ ನೀವು ನಿಮ್ಮ ಮನೆಯಲ್ಲಿ ಅರಿಶಿಣದ ನೀರು ಹಾಗೂ ವಿಳೆದೆಲೆಯಿಂದ ಈ ಚಿಕ್ಕ ಕೆಲಸವನ್ನು ಮಾಡಿದ್ದೆ ಆದಲ್ಲಿ ನಿಮ್ಮ ಜೀವನದ ಸಕಲ ಪಾಪಕರ್ಮ ದೋಷಗಳು ಕಳೆದು ಅದೃಷ್ಟ ಅನ್ನೋದು ಒಲಿಯುತ್ತೆ ಜನ್ಮ ಜನ್ಮಗಳ ಪುಣ್ಯ ಪುಣ್ಯಪ್ರಾಪ್ತಿಯನ್ನದಾಗುತ್ತೆ ಏಕಾದಶಿ ಅಂದ್ರೇ ಸಾಕ್ಷಾತ್ ಶ್ರೀ ಮಹಾವಿಷ್ಣು ದೇವರಿಗೆ ಬಲು ಪ್ರಿಯವಾದಂತಹ ದಿನ ಮಹಾವಿಷ್ಣು ಜೊತೆಗೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಿಮ್ಮ ಜೀವನದ ಸಕಲ ದಾರಿದ್ರ್ಯ ದೋಷಗಳು ಕಷ್ಟಗಳು ಕಳಿಬೇಕಂದ್ರೆ ಏನು ಮಾಡಬೇಕು ನಾಳೆ ಅರಿಶಿಣದ ನೀರು ಹಾಗೂ ವಿಳೆದೆಲೆಯಿಂದ ಈ ಕೆಲಸವನ್ನು ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಯಾವ ರೀತಿ ಮಾಡಿದ್ರೆ ನಮ್ಗೆ ಒಳ್ಳೆಯದಾಗುತ್ತೆ ಎಲ್ಲ ಕಷ್ಟಗಳು ಕಳೆಯುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಬನ್ನಿ ನೀವಿನೂ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ನು ನಾವು ನೀಡುವಂತಹ ಎಲ್ಲ ಮಾಹಿತಿ ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ನಾಳೆ ಪಾಪ ವಿಮೋಚನೆ ಏಕಾದಶಿ ಇದೆ ಹೆಸರಲ್ಲಿ ಪಾಪವನ್ನು ಕಳೆಯುವಂತಹ ಏಕಾದಶಿ ಅಂತ ಬಂದಿದೆ ಪಾಪ ವಿಮೋಚನೆ ಅಂತ ಆದ್ದರಿಂದ ನಿಮ್ಮ ಪಾಪಗಳು ಕಳಿಬೇಕು ನಿಮ್ಮ ಕಷ್ಟಗಳು ಕಳಿಬೇಕು ಯಾರಿಗೆ ಜೀವನದಲ್ಲಿ ಯಥೇಚ್ಛವಾಗಿ ಕಷ್ಟಗಳಿದೆ ಹಣಕಾಸಿನ ಸಮಸ್ಯೆ ಇದೆ ಮನೆಯಲ್ಲಿ ಗಂಡ ಹೆಂಡತಿಗಳ ಕಿರಿಕಿರಿ ಅನ್ನೋದಿದೆ ಸಂತಾನ ಫಲ ಇಲ್ಲ ಇನ್ನೂ ಮದುವೆ ಭಾಗ್ಯ ಕೂಡಿ ಬಂದಿಲ್ಲ ನಾವು ಹೊಂದ್ಕೊಂಡಂತಹ ಕೆಲಸ ನಮಗೆ ಪ್ರಾಪ್ತಿ ಆಗ್ತಾ ಇಲ್ಲ ಉದ್ಯೋಗದ ಸಮಸ್ಯೆ ಇದೆ ವ್ಯಾಪಾರದ ಸಮಸ್ಯೆ ಇದೆ ಯಾರು ಬೇಕಾದರೂ ಇದನ್ನು ನೀವು ನಾಳೆಯ ದಿನ ಮಾಡಿದ್ರೆ ಬಹಳನೇ ಒಳ್ಳೆಯದಾಗುತ್ತೆ ಈ ಪಾಪ ವಿಮೋಚನೆ ಏಕಾದಶಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ಇಂತಹ ದಿನ ಮತ್ತೊಮ್ಮೆ ಬರೋದಿಲ್ಲ ವರ್ಷಕ್ಕೆ ಒಮ್ಮೆ ಮಾತ್ರ ಬರೋದು ಆದ್ದರಿಂದ ನಾಳೆ ಬರ್ತಕ್ಕಂತಹ ಏಕಾದಶಿ ಬಹಳ ವಿಶೇಷವಾಗಿದ್ದು ಏನು ಮಾಡಬೇಕು ನೀವು ಸಾಮಾನ್ಯವಾಗಿ ದೇವರ ಪೂಜೆನೆಲ್ಲ ಮಾಡ್ತೀರಾ ಆ ಸಮಯದಲ್ಲಿ ಪೂಜೆ ಎಲ್ಲ ಆದ ನಂತರ ಈ ಕೆಲಸವನ್ನು ಮಾಡಬೇಕು ಒಂದು ಲೋಟವನ್ನು ತೆಗೆದುಕೊಳ್ಳಿ ಆ ಲೋಟಕ್ಕೆ ನೀರನ್ನು ಹಾಕಿ ಒಂದು ಮೂರ್ನಾಲ್ಕು ಚುಟುಕಿಯಷ್ಟು ಅರಿಶಿಣವನ್ನು ಹಾಕಬೇಕು ಅದನ್ನು ಅರಿಶಿಣ ನೀರನ್ನಾಗಿ ಮಾರ್ಪಾಡು ಮಾಡಿಕೊಳ್ಬೇಕು ಆ ಲೋಟವನ್ನು ದೇವರ ಕೋಣೆಯಲ್ಲಿ ಇಡಬೇಕು ದೇವರ ಕೋಣೆಯಲ್ಲಿ ಇಡೀ ಒಂದು ದಿನ ಅದು ಕಳಿಬೇಕು ಇಡೀ ಒಂದು ದಿನ ಆ ಅರಿಶಿಣದ ನೀರು ಆ ಲೋಟದಲ್ಲೇ ಇರಬೇಕು ತದನಂತರ ಒಂದು ವಿಳ್ಳೆದೆಲೆಯನ್ನು ತೆಗೆದುಕೊಳ್ಳಿ ಒಂದೇ ಒಂದು ವಿಳ್ಳೆದೆಲೆ ಸಾಕು ಆ ವಿಳೆದೆಲೆಯನ್ನು ನೀವು ಆ ಲೋಟದ ಪಕ್ಕದಲ್ಲಿ ಇಡಬೇಕಾಗುತ್ತೆ ಲೋಟದಲ್ಲಿ ಅರಿಶಿಣ ನೀರಿರುತ್ತೆ ಅರಿಶಿಣದ ನೀರಿನ ಪಕ್ಕದಲ್ಲಿ ಆ ವಿಳೆದೆಲೆಯನ್ನು ನೀವು ಇಡ್ತೀರ ದೇವರ ಕೋಣೆಯಲ್ಲಿ ಯಾವ ಜಾಗದಲ್ಲಾದರೂ ಯಾವ ಭಾಗದಲ್ಲಾದರೂ ಇದನ್ನು ಇಡ್ಬೋದು ಯಾವ ದೇವರ ಫೋಟೋ ಮುಂದೆನಾದರೂ ಇದನ್ನು ನೀವು ಇಟ್ಕೊಳ್ಬೇಕಾಗುತ್ತೆ ನಾಳೆ ಬೆಳಿಗ್ಗೆ ಈ ಕೆಲಸವನ್ನು ಮಾಡಬೇಕಾಗುತ್ತೆ ಸಾಧ್ಯವಾದರೆ ಬೆಳಗ್ಗೆ ಮಾಡಿ ಇಲ್ಲ ನಾವು ಸಂಜೆ ಮಾಡ್ತೀವಿ ಪೂಜೆ ಅನ್ನೋದಾದರೆ ಸಂಜೆ ಪೂಜೆ ಮಾಡಬೇಕಾದರೂ ಕೂಡ ಈ ಕೆಲಸವನ್ನು ನೀವು ಮಾಡ್ಬೋದು ಪೂಜೆಯಲ್ಲಾದ ಮೇಲೆ ಒಂದು ಲೋಟ ಅರಿಶಿಣದ ನೀರನ್ನು ನೀವು ದೇವರ ಮುಂದೆ ಇಡಬೇಕು ಆ ಲೋಟದ ಪಕ್ಕದಲ್ಲೇ ಒಂದು ಇಳ್ಯದಲ್ಲೇ ಇಡಬೇಕು ನಾಳೆ ಸಂಪೂರ್ಣವಾಗಿ ಅದು ದೇವರ ಕೋಣೆಯಲ್ಲೇ ಇರಬೇಕು ಯಾವುದೇ ಕಾರಣಕ್ಕೂ ಇಟ್ಟ ಮೇಲೆ ಪುನಃ ಅದನ್ನು ಮುಟ್ಟೋದಾಗಲಿ ಅಲ್ಲಾಡಿಸೋದಾಗಲಿ ತೆಗೆಯೋದಾಗಲಿ ಮಾಡಬಾರ್ದು ನಾಳೆ ಏಕಾದಶಿಯ ದಿನ ಅದು ಸಂಪೂರ್ಣವಾಗಿ ದೇವರ ಕೋಣೆಯಲ್ಲಿ ಇರುತ್ತೆ ತದನಂತರ ಒಂದು ದಿನ ಕಳೆದ ಮೇಲೆ ಯಾವಾಗ ನಾಳಿದ್ದು ಶುಕ್ರವಾರದ ದಿನ ಅದನ್ನು ತೆಗಿಬೇಕು ಶುಕ್ರವಾರದ ದಿನ ಆ ಲೋಟವನ್ನು ತೆಗೆದುಕೊಂಡು ನೀವು ವಿಳ್ಯದಲ್ಲಿ ಇಟ್ಕೊಂಡಿರ್ತೀರಲ್ಲ ಪಕ್ಕದಲ್ಲಿ ಆ ವಿಳೆಯದೆಲೆಯನ್ನು ಬಳಸ್ಕೊಂಡು ನಿಮ್ಮ ಮನೆಯಲ್ಲಿ ಎಲ್ಲ ಕಡೆ ಆ ನೀರನ್ನು ಪ್ರೋಕ್ಷಣೆಯನ್ನು ಮಾಡಬೇಕು ನಾಳೆ ಗುರುವಾರ ಏಕಾದಶಿ ಇದೆ ಶುಕ್ರವಾರ ಮಹಾಲಕ್ಷ್ಮಿಯ ದೇವಿ ದಿನ ನಾಳೆ ಮಹಾವಿಷ್ಣುವಿನ ದಿನ ಗುರುವಾರ ಗುರುವಿನ ದಿನ ಶುಕ್ರವಾರ ಮಹಾಲಕ್ಷ್ಮಿ ದೇವಿ ದಿನ ಆಗಿರೋದ್ರಿಂದ ಅರಿಶಿಣದ ನೀರು ಏನಾದರೂ ನಿಮ್ಮ ಮನೆಯ ಗೋಡೆಗಳಿಗೆ ಪ್ರೋಕ್ಷಣೆ ಆಗಿದ್ದೇ ಅದಲ್ಲಿ ಎಲ್ಲ ರೀತಿಯಾದಂತಹ ದೋಷಗಳು ಕಳೆಯುತ್ತೆ ಪಾಪ ವಿಮೋಚನ ಅನ್ನೋದಾಗುತ್ತೆ ಎಂಥದ್ದೇ ನಕಾರಾತ್ಮಕ ಶಕ್ತಿಗಳು ನೆಗೆಟಿವ್ ಎನರ್ಜಿ ಮನೆಯಲ್ಲಿದ್ದರೆ ಅಲ್ಲಿ ತೊಲಗಿ ಹೋಗುತ್ತೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಗುರುವಿನ ಅನುಗ್ರಹದಿಂದ ಮಹಾವಿಷ್ಣುವಿನ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ಏನೇ ದೋಷಗಳಿದ್ರು ಕೂಡ ಎಂಥದ್ದೇ ಪಾಪ ಕರ್ಮಗಳಿದ್ರು ಕೂಡ ನಿಮ್ಮ ಜೀವನದಲ್ಲಿ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಕಳೆಯುವುದು ಖಚಿತ ಅದನ್ನೇನು ಮಾಡಬೇಕು ವಿಳೆದೆಲೆಯನ್ನು ಬಳಸ್ಕೊಂಡು ನಿಮ್ಮ ಮನೆ ಮೇಲೆ ಪ್ರೋಕ್ಷಣೆಯನ್ನು ಮಾಡಬೇಕಾಗುತ್ತೆ ಪ್ರತಿ ಮೂಲೆ ಮೂಲೆಯಲ್ಲೂ ದೇವರ ಕೋಣೆ ಆಗಿರ್ಬೋದು ನಿಮ್ಮ ಸ್ನಾನದ ಮನೆ ಆಗಿರ್ಬೋದು ಅಡುಗೆ ಮನೆ ನೀವು ಮಲಗುವಂತಹ ಕೋಣೆ ಎಲ್ಲ ಭಾಗದಲ್ಲೂ ಅದನ್ನು ಪ್ರೋಕ್ಷಣೆಯನ್ನು ಮಾಡ್ಕೊಂಡು ಬರಬೇಕು ತದನಂತರ ನಿಮ್ಮ ಮನೆಯ ಸದಸ್ಯರ ತಲೆ ಮೇಲೆ ಆ ನೀರನ್ನು ಪ್ರೋಕ್ಷಣೆಯನ್ನು ಮಾಡಬೇಕು ಬಹಳ ವಿಶೇಷವಾದ ಶಕ್ತಿ ಇರುತ್ತೆ ನಾಳೆ ನೀವು ಅದನ್ನಿಟ್ಟು ಪೂಜೆಯನ್ನು ಮಾಡಿರ್ತೀರಲ್ಲ ಸಂಕಲ್ಪ ಸಂಕಲ್ಪ ಮಾಡ್ಕೊಂಡಿರ್ತಿರಲ್ಲ ಬಹಳನೇ ಒಳ್ಳೆಯದಾಗುತ್ತೆ ಎಲ್ಲರ ಮನೆಯಲ್ಲೂ ಮಾಡಿ ನೀವು ಕೂಡ ಅದನ್ನು ತಲೆ ಮೇಲೆ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕು ಮನೆಯ ಹೊರಭಾಗದಲ್ಲಿ ನಿಂತ್ಕೊಂಡು ಮನೆಯ ಬಾಗಿಲಿಗೆ ಪ್ರೋಕ್ಷಣೆ ಮಾಡಿ ಮೊದಲಾಗಿ ತದನಂತರ ಮನೆ ಒಳಗಡೆ ಬಂದು ಪ್ರತಿ ಜಾಗದಲ್ಲೂ ಪ್ರತಿ ಮೂಲೆಯಲ್ಲೂ ಪ್ರೋಕ್ಷಣೆಯನ್ನು ಮಾಡಿ ಆ ನೀರನ್ನು ನೀವು ಸ್ನಾನದ ನೀರಿಗೂ ಕೂಡ ಬೆರೆಸ್ಕೊಂಡು ಸ್ನಾನವನ್ನು ಮಾಡಬಹುದು ಶುಕ್ರವಾರ ದಿನ ಬಹಳ ಶ್ರೇಷ್ಠತೆ ಆ ನೀರು ಅರಿಶಿಣದ ನೀರಾಗಿರೋದ್ರಿಂದ ವಿಳೆದಲ್ಲಿ ಮಹಾಲಕ್ಷ್ಮಿ ದೇವಿಗೆ ಇಷ್ಟ ಆಗಿರೋದ್ರಿಂದ ಆ ವಿಳೆದಲ್ಲಿನ ಬಳಸ್ಕೊಂಡು ನೀರನ್ನು ಪ್ರೋಕ್ಷಣೆಯನ್ನು ಮಾಡಿದ್ದೆ ಅದರಲ್ಲಿ ಅಖಂಡ ಪುಣ್ಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಎಲ್ಲ ದೋಷಗಳು ಕಳೆಯುತ್ತೆ ನೇರವಾಗಿ ಗುರುಗಳು ಹೇಳಿದಾರೆ ಅಂತ ಹೇಳಿ ನಾಳೆ ಪಾಪ ವಿಮೋಚನೆ ಏಕಾದಶಿ ದಿನ ಇದೆ ಅಂತ ಅರಿಶಿಣದ ನೀರು ಇಡೋದಲ್ಲ ನಿಮ್ಮ ಮನಸ್ಸಿನಲ್ಲಿ ಭಕ್ತಿ ಹಾಗೂ ನಂಬಿಕೆ ಶ್ರದ್ಧೆಯಿಂದ ಮಡಿಯಿಂದ ಮಾಡಬೇಕು ನೀವು ಆ ಅರಿಶಿಣದ ನೀರು ಲೋಟದಲ್ಲಿ ತುಂಬಿಸಿಟ್ಟಿರ್ತೀರ ವಿಳೆದಲ್ಲೇ ಇಡಬೇಕಾರೆ ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ರು ದೇವರ ಹತ್ರ ಕೇಳ್ಕೊಳ್ಬೇಕು ದೇವರ ಹತ್ರ ಮೊರೆಯನ್ನು ಇಡಬೇಕು ಎಲ್ಲ ಸಮಸ್ಯೆಗಳು ಕಳಿಬೇಕು ಇವತ್ತು ಪಾಪ ವಿಮೋಚನೆ ಏಕಾದಶಿ ಇದೆ ನಿನ್ನ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ ನನಗಿರ್ತಕ್ಕಂತಹ ಎಲ್ಲ ಪಾಪಗಳನ್ನ ಕಳಿ ದೇವರೇ ಅಂತ ನೀವು ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮೀ ದೇವರನ್ನು ನೆನೆಸ್ಕೊಂಡು ಈ ಕೆಲಸವನ್ನು ಮಾಡಿ ನೋಡಿ ಎಲ್ಲ ದೋಷಗಳು ಕಳಿಯುತ್ತೆ ಎಲ್ಲ ಪಾಪಗಳು ಕೂಡ ಕಳೆದು ಹೋಗುತ್ತೆ ಈ ವಿಶೇಷವಾದ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಮತ್ತೊಂದು ಸಂದೇಹ ಎಲ್ರಿಗೂ ಬಂದೇ ಬರುತ್ತೆ ಆ ವಿಳಯದಲ್ಲೇ ಏನು ಮಾಡಬೇಕು ಆ ವಿಳಯದಲ್ಲೇನ ಯಾವುದಾದ್ರು ಮರದ ಬುಡದಲ್ಲಿ ಹಾಕಿದ್ರೆ ಆಗುತ್ತೆ ಶುಕ್ರವಾರ ದಿನ ಹಾಕಬೇಡಿ ಶನಿವಾರ ಆ ವಿಳಯದಲ್ಲೇ ಎಸೆದರೆ ಸಾಕು ಈ ವಿಶೇಷವಾದ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ಬಾರಿ ಸಿಗೋಣ ಧನ್ಯವಾದ ಸ್ನೇಹಿತರೆ